ಈ ಶಿವರಾಮ್ ಹೆಗೌಡ ಮೊದಲು ಜೆಡಿಎಸ್ ಅಲ್ಲಿ ಇದ್ರು ಆಮೇಲೆ ಹೋದ ಇವಾಗ ಗತಿ ಇಲ್ದಂಗೆ ಈ ತಲೆ ಹಿಡಿಯೋ ಕೆಲಸ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಹತ್ರ ಬಂದ್ ಸೇರ್ಕೊಂಡವ್ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಕೀಲ್ ರಾಜಕೀಯ ಮಾಡ್ತಾರಂತ ನಾವು ಅನ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ನೀವು ಮಾಡೋ ಭ್ರಷ್ಟಾಚಾರದಲ್ಲಿ ಅಂತ ಅಂತ ಸರ್ಕಾರ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಎಸ್ಐಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ನಮ್ಗೆ ಎಸ್ಐ ಟಿ ತನಿಖೆ ಮೇಲೆ ನಂಬಿಕೆ ಇಲ್ಲ ನಮ್ಗೆ ಸಿಬಿಐ ಬೇಕು ಇಲ್ಲ ಜುಡಿಷಿಯಲ್ ಇನ್ಕ್ವೈರಿ ಬೇಕು ಸರ್ ನಮಸ್ತೆ ಏನು ಶಿವರಾಮೇಗೌಡ ಅವರು ಹೇಳಿಕೆ ಇದೆ ವಿಚಾರವಾಗಿ ತಾವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಸರ್ ಶಿವರಾಮೇಗೌಡ ಹೇಳಿರೋದು ತುಂಬಾ ಹೀನವಾದ ಮಾತುಗಳು ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಒಂಚೂರು ಕಾಳಜಿ ಇಲ್ಲ ನಿಮ್ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ನಿನ್ ಮಗಳಿಗಾಗ್ಲಿ ಇಲ್ಲ ನಿಮ್ ತಂಗಿಗಾಗ್ಲಿ ನಮ್ಮ ಮಕ್ಕಳಿಗಾಗ್ಲಿ ಇಲ್ಲ ನಿಮ್ ತಾಯಿಗಾಗ್ಲಿ ಈ ರೀತಿ ಯಾರಾದ್ರೂ ಬೇರೆ ಅಶ್ಲೀಲವಾಗಿ ವಿಡಿಯೋಗಳು ಬಿಟ್ಟಿದ್ರೆ ನೀನ್ ಸುಮ್ಮನಿರ್ತಿದ್ದ ಹಾ ಈ ಹೆಣ್ಮಕ್ಳು ಈ ರಾಜ್ಯದ ಹೆಣ್ಮಕ್ಳು ಗೌರವ ಅಂದ್ರೆ ಏನ್ ಅನ್ಕೋತಿಯ ಅವ್ರ ಶೀಲದ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಇಂತ ಹಲ್ಕ ಇಂಥ ಚಿಲ್ರೆ ವ್ಯಕ್ತಿ ನಮ್ಮ ಜೀವನದಲ್ಲಿ ನಾವು ನೋಡಿಲ್ಲ ಸರ್ ತುಂಬಾ ಕಚ್ಚಳ ಕೆಲಸ ಮಾಡವೇ ಇದರ ಜೊತೆಯಲ್ಲಿ ಜೀವನಿಗೆ ಬೆಂಬಲ ಬೆಂಬಲ ಕೊಡ್ತಾ ಇರುವಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಕೀಲ್ ರಾಜಕೀಯ ಮಾಡ್ತಾರಂತ ನಾವು ಅನ್ಕೊಂಡಿರ್ಲಿಲ್ಲ ದೇವೇಗೌಡರು ಅರವತ್ತು ವರ್ಷ ರಾಜಕೀಯದಲ್ಲಿ ಯಾವತ್ತು ಇಂಥ ಚಿಲ್ಲರೆ ಕೆಲ್ಸಗಳು ಮಾಡಿ ರಾಜಕೀಯ ಮಾಡಿಲ್ಲ ಅವರು ಅವ್ರು ಯಾವತ್ತಾದ್ರೂ ಒಂದು ಗಂಡು ಹುಲಿ ತರ ಕೆಲಸ ಮಾಡಿರೋದು ಈ ರಾಜ್ಯದ ಕನ್ನಡಿಗರ್ಗ ಒಂದು ಹೆಮ್ಮೆ ತರುವಂತ ಕೆಲಸ ಈ ರಾಜ್ಯದಿಂದ ಒಬ್ಬ ಕನ್ನಡಿಗ ಪ್ರತಿಪ್ರತಿಮವಾಗಿ ಪ್ರಧಾನಿ ಆಗಿದ್ದು ಫಸ್ಟ್ ಟೈಮ್ ಇದಕ್ಕಿಂತ ಮುಂಚೆ ಯಾರು ಆಗಿಲ್ಲ ಮುಂದೆ ಯಾರಾದ್ರೂ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಕಾಂಗ್ರೆಸ್ ಯಾವತ್ತೇ ಕಾರಣಕ್ಕೂ ಆಗಲ್ಲ ಇದು ಅಂತ ವ್ಯಕ್ತಿ ಪರವಾಗಿ ಅವ್ರ ಮಾನಕ್ ಹಾನಿ ತರುವಂತ ಕೆಲಸ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ಗೆ ಇಲ್ಲ ಈ ಶಿವರಾಮ್ ಹೆಗೌಡ ಥರ್ಡ್ ಕ್ಲಾಸ್ ಪರ್ಸನ್ ಮೊದ್ಲು ಜೆ ಡಿ ಎಸ್ ಅಲ್ಲಿ ಇದ್ರು ಈ ಮಾಡಿರೋ ಹಲ್ಕಾ ಕೆಲ್ಸಗಳಿಂದ ದೇವೇಗೌಡ ಅವ್ರಿಗೆ ತೆಗ್ ಬಿಸಾಕ್ ಬಿಟ್ರು ಪಕ್ಷದಿಂದ ತೆಗ್ ಬಿಸಾಕ್ ಬಿಟ್ರು ಆಮೇಲೆ ಬಿಜೆಪಿ ಹೋದ ಬಿಜೆಪಿಯಲ್ಲಿ ಇದೇ ಚಿಲ್ಲರೆ ಕೆಲ್ಸಗಳು ಮಾಡಿ ಆ ಮಗನಿಗೆ ಅಲ್ಲಿಂದ ಬಿಸಾಕವ್ರೆ ಇವಾಗ ಗತಿ ಇಲ್ದಂಗೆ ಈ ತಲೆ ಹಿಡಿಯೋ ಕೆಲಸ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಹತ್ರ ಬಂದ್ ಸೇರ್ಕೊಂಡವ್ರೆ ಆದ್ರೆ ಇದರಿಂದ ವರ್ಕೌಟ್ ಆಗಲ್ಲ ಮನುಷ್ಯ ದೊಡ್ಡವನ್ ಅನ್ಸ್ಕೊಳ್ಳೋದು ಅವ್ನ ಕೆಲ್ಸದಿಂದ ಅವ್ನ್ ಮಾಡೋ ಒಳ್ಳೆ ಕೆಲ್ಸದಿಂದ ಆ ಮಗನ್ ಮೂತಿ ನೋಡಿದ್ರೆ ಹಂದಿ ಮೂತಿ ತರ ಇದೆ ಮೂತಿನೂ ಸರಿ ಇಲ್ಲ ಅವ್ನು ಮಾಡ್ತಿರೋ ಕೆಲ್ಸಗಳು ಸರಿ ಇಲ್ಲ ಯಾವತ್ತು ಮನುಷ್ಯ ನೋಡಿ ದುಡ್ಡು ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನಾವು ಇವತ್ತು ಸತ್ರೆ ನಾಳೆ ನ ಎರಡು ಜನ ನಮ್ಮನ್ನ ನೆನ್ಸ್ಕೋಬೇಕು ಇಂತ ವ್ಯಕ್ತಿ ಇದ್ದ ಒಳ್ಳೆ ಕೆಲ್ಸ ಮಾಡಿದ್ದ ಅಂತ ಇವಾಗ ದೇವೇಗೌಡರಿಗೆ ನೋಡಿ ಪ್ರಧಾನಿ ಆದ್ರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರು ಹಲ್ವಾರ್ ಜನಕ್ಕೆ ಹಲವಾರು ಕೆಲ್ಸ ಮಾಡೋರೇ ನಮ್ಮ ಅಲ್ಪಸಂಖ್ಯಾತರಿಗೆ ನಾಲ್ಕ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದವ್ರು ಹೆಣ್ಮಕ್ಳಿಗೆ ಇಪ್ಪ ಆಗ್ಲೇ ಮೂವತ್ ಸಾವಿರ ಕೆಲ್ಸಗಳು ಕೊಟ್ಟಿದ್ ಅವರು ಪ್ರತಿಯೊಬ್ಬರ ಬಗ್ಗೆ ಅವ್ರು ತಗೊಂಡಿರೋ ಕಾಳಜಿ ಅವ್ರ್ ಮಾಡಿರೋ ಕೆಲಸ ಅವ್ರು ಇರೋವರೆಗೂ ಅವ್ರು ಸಾಯೋವರ್ಗು ಅವ್ರ ಸತ್ ಮೇಲೂ ಜನ ನೆನ್ಸ್ಕೋಬೇಕು ಕುಮಾರಣ್ಣ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ರೈತರಿಗೆ ಸಾಲ ಮನ್ನಾ ಮಾಡಿದ್ರು ಆಮೇಲೆ ಈ ಕುಡಿಯೋದು ಬಂದ್ ಮಾಡಿದ್ರು ಲಾಟ್ರಿ ಎಲ್ ಎಲ್ಕಿಂತ ದೊಡ್ಡ ವಿಷಯ ಲಾಟ್ರಿ ಲಾಟ್ರಿಯಿಂದ ಎಷ್ಟು ಮನೆಗಳು ಹಾಳಾಗ್ತಿತ್ತು ಇವತ್ತು ಬನ್ನಿ ತೋರ್ಸಿನಿ ಓಸಿ ಅದು ಇದು ನಡೀತಾನೆ ಇದೆ ರಾಜ ರೋಷವಾಗಿ ನಡೀತಾ ಇದೆ ಆದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಪೊಲೀಸ್ ಕಣ್ ಮುಚ್ಕೊಂಡ್ ಕುಂತವ್ರೆ ನೋಡಲ್ಲ ಮಾಡಲ್ಲ ಯಾಕಂದ್ರೆ ಅವ್ರ ಕೈವಾಳ ಇದೆ ಇವ್ರಿಗೆ ದುಡ್ಬೇಕು ಕಾಂಗ್ರೆಸ್ ಅಂದ್ರೆ ಫಿಫ್ಟಿ ಫಿಫ್ಟಿ ನೀವು ಮಾಡೋ ಭ್ರಷ್ಟಾಚಾರದಲ್ಲಿ ಫಿಫ್ಟಿ ನಿನಗೆ ಫಿಫ್ಟಿ ನನಗೆ ಅಂತ ಸರ್ಕಾರ ಆದ್ರೆ ಕುಮಾರಣ್ಣ ಅಂತ ಕೆಲಸ ಮಾಡಿಲ್ಲ ಯಾವತ್ತು ಕುಮಾರಣ್ಣ ಮಾಡಿರೋ ಕೆಲಸ ದೇವೇಗೌಡ ಮಾಡಿರೋ ಕೆಲಸ ಈ ರಾಜ್ಯ ಮರೆಯಕ್ ಸಾಧ್ಯನೇ ಇಲ್ಲ ಬೇಜನ್ ಮಾಡೋರೆ ಹೇಳ್ಬೇಕಂದ್ರೆ ಒಂದ್ ದಿನ ಬೇಕು ಅಂತ ಕೆಲಸ ಮಾಡ್ರಿ ಸರ್ ಏನು ಈಗ ಗೌಡ ಅವರ ಹೇಳಿಕೆ ಅಥವಾ ಏನು ವೈರಲ್ ಆಡಿಯೋದಲ್ಲಿ ಬಂದಂತ ಹೇಳಿಕೆ ಏನಿದೆ ಅದು ಮುಖ್ಯವಾಗಿ ಮೂಲವಾಗಿ ಹೇಳೋಕೆ ಕಾರಣ ಅಂತಂದ್ರೆ ಪ್ರಜ್ವಲ್ ಅವರ ವಿಚಾರ ಪ್ರಜ್ವಲ್ ವಿಚಾರವಾಗಿನೇ ಮಾತನಾಡುವಾಗ ಅವ್ರ ಆ ರೀತಿಯಾದಂತಹ ಪದ ಅಥವಾ ಮಾತನ್ನ ಹೇಳಿರುವಂತದ್ದು ಸೊ ಈ ಪ್ರಜ್ವಲ್ ವಿಚಾರವಾಗಿ ಏನು ಪೆಂಡ್ರೈವ್ ಕೇಸ್ ಏನಿದೆ ಅದು ವಿಚಾರವಾಗಿ ಸೂಕ್ತವಾಗಿ ತನಿಖೆ ಆಗ್ತಾ ಇದೆ ಐ ಟಿ ಕಡೆಯಿಂದ ಅಂತ ಅನಿಸುತ್ತೆ ನಿಮ್ಗೆ ಏನ್ ಹೇಳ್ತಾರೆ ಸರ್ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಐ ಟಿ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದ್ ಹೇಳ್ತೀನಿ ಕೇಳಿ ನಿಮ್ದೇ ಚಾನಲ್ ಫಾರ್ಮ್ ಹೌಸ್ ಅಲ್ಲಿ ಇಂಟರ್ವ್ಯೂ ಮಾಡಿತ್ತ ಅಲ್ಲಿರೋ ಸಿಬ್ಬಂದಿಗಳು ಏನ್ ಹೇಳ ಮಾಜರ್ ಅವ್ರು ಮಾಡಿದ್ರೆ ಹೋಗ್ಬೇಕು ಬೇರೆಯವ್ರ ಕೇಳಬೇಕು ನೀವ್ ಏನಾದ್ರು ನೋಡಿದ್ದೀರಾ ಏನಾದ್ರು ಮಾಡಿದೀರ ಅಂತ ಇವರು ಹೊಡೆದು ಹೆದರ್ಸಿ ಬೆದರ್ಸಿ ಸ್ಟೇಟ್ಮೆಂಟ್ ಗಳು ತಗೊಂಡಿದ್ದಾರೆ ದಿಸ್ ಇಸ್ ಅಗೇನ್ಸ್ಟ್ ಆಫ್ ಲಾ ಪಕ್ಕ ಲಾ ವಿರುದ್ಧ ಇದು ಕೆಲಸ ಮಾಡಬಹುದಾ ಇವಾಗ ನೀವೇ ಯೋಚನೆ ಮಾಡಿ ಐ ಟಿ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಕೇಸ್ ದಾಖಲೆ ಮಾಡಿದಾರಲ್ಲ ಸಂಪೂರ್ಣವಾಗಿ ಫೇಕ್ ಇವಾಗ ಎಮ್ಮ ಸಂತ್ರಸ್ತ ಮಹಿಳೆ ಓಪನ್ ಆಗಿ ಈ ವಿಡಿಯೋ ಕೊಟ್ಟವಳಲ್ಲ ನನ್ಗೆ ಗೊತ್ತೇ ಇಲ್ಲ ಸರ್ ಆ ಎಮ್ಮನ್ ನೋಡಿದಿರಾ ಕೂಲಿ ಮಾಡೋ ಎಮ್ಮನ್ಗೆ ರೇವಣ್ಣ ಏನ್ ಕಿಡ್ನಾಪ್ ಮಾಡ್ತಾರೆ ಆಕೆ ಆತ ಏನ್ ಸೌಂದರ್ಯ ಇದೆಯಾ ಆಸ್ತಿ ಇದೆಯಾ ಏನಿದೆ ಅಂತ ಸರ್ ಇಂಥ ಒಂದ್ಸಲ ಮಾಡಿದಾರಲ್ಲ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹವಮಾನ ಪೊಲೀಸ್ ಅಂದ್ರೆ ಯಾವತ್ತು ನಿಷ್ಪಕ್ಷವಾಗಿ ಇರಬೇಕು ಸರ್ ಯಾರದು ಬಲವಂತದಿಂದ ಕೆಲಸ ಮಾಡಬಾರ್ದು ಪೊಲೀಸ್ ಅಂದ್ರೆ ಜನ ನಂಬ್ತಾರೆ ಇವಾಗ ಯಾವ ತರ ನಮ್ಮ ಸೈನಿಕರಿಗೆ ನಾವು ನಂಬ್ತೀವಿ ಇವತ್ತು ನಾವು ನೆಮ್ಮದಿಯಿಂದ ಇಲ್ಲಿ ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸೈನಿಕರಿಂದ ಅವ್ರು ಬಾರ್ಡರ್ ಕಾಯ್ತಾ ಇದ್ದಾರೆ ಇಲ್ಲಿ ನಮ್ಮನ್ನ ಪೊಲೀಸ್ ಅವ್ರು ಕಾಯ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಯಾಕಂದ್ರೆ ನಿಷ್ಠಾವಂತ ಪೊಲೀಸ್ ಅವರು ಇದ್ದಾರೆ ನಾವು ನೋಡಿದಿವಿ ಯಾರಿಗೂ ಎದ್ರಲ್ಲ ಯಾರಿಗೂ ಬೆದರಲ್ಲ ಅಂತವ್ರು ಇದಾರೆ ಅಂತದಲ್ಲಿ ಇವ್ರು ಮಾಡಿರೋದು ಕೆಲಸ ಚಿಲ್ರೆ ಕೆಲಸ ಪಕ್ಕಾ ಇದು ಇವ್ರ ಮೇರೆಗೆ ಕೆಲಸ ಅಂತ ಟೀಮ್ ಇದು ಇವ್ರ ಆಯ್ಕೆ ಮಾಡಿರೋ ಆಫೀಸರ್ಸು ಇವರು ರಚನೆ ಮಾಡಿರೋ ಟೀಮು ಸೊ ಯಾವುದೇ ಕಾರಣಕ್ಕೂ ಸಂಪೂರ್ಣ ನಮಗೆ ನಂಬಿಕೆ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು ಇಲ್ಲ ಅಂದ್ರೆ ಸಿ ಬಿ ಐ ಇನ್ಕ್ವೈರಿ ಆಗ್ಬೇಕು ಆವಾಗಲೇ ಸತ್ಯಾಂಶ ಏನಂತ ಇನ್ನೊಂದು ನಮ್ಮ ಕುಮಾರಣ್ಣ ಕ್ಲಿಯರ್ ಆಗಿ ಹೇಳೋರೆ ಉಪ್ಪು ತಿಂದವ್ ನೀರ್ ಕುಡಿಲೇಬೇಕು ಏನಾದ್ರೂ ತಪ್ಪಿದ್ರೆ ಅವನ್ ಯಾರೇ ಇರ್ಲಿ ಈ ರಾಜ್ಯದ ಹೆಣ್ಮಕ್ಳ ಪರವಾಗಿ ಮತ್ತ ಮೊದ್ಲು ಧ್ವನಿ ಎತ್ತದೆ ನಾನು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಆಲ್ರೆಡಿ ಉಚ್ಚಾಟನೇನು ಮಾಡೋರೆ ಕುಮಾರಣ್ಣ ಹೀ ಈಸ್ ಅ ಗೋಲ್ಡನ್ ಮ್ಯಾನ್ ಹೀ ಈಸ್ ಅ ಮ್ಯಾನ್ ವಿತ್ ಅ ಗೋಲ್ಡನ್ ಹಾರ್ಟ್ ಅಂತ ವ್ಯಕ್ತಿ ಬಗ್ಗೆ ಯಾವತ್ತು ಸಂಶಯ ಪಡಕಬಾರ್ದು ನಮ್ಗೆ ಎಸ್ಐ ಟೀಮ್ ತನಿಖೆ ಮೇಲೆ ಇಲ್ಲ ನಮ್ಗೆ ಸಿಬಿಐ ಬೇಕು ಇಲ್ಲ ಜುಡಿಷಿಯಲ್ ಇನ್ಕ್ವೈರಿ ಬೇಕು ಏನೀಗ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಅದರ ಹಿಂದಿನ ಉದ್ದೇಶ ದೇವೇಗೌಡರ ವಿರುದ್ಧವಾದಂತ ಹೇಳಿಕೆ ಒಟ್ಟಾರೆಯಾಗಿ ಈ ಒಂದು ಪ್ರತಿಭಟನೆಯ ಹಿಂದಿನ ಉದ್ದೇಶ ಏನಿದೆ ಅದರ ವಿಚಾರವಾಗಿ ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಹಾಗೇನೆ ಏನು ಪ್ರಜ್ವಲ್ ವಿಚಾರವಾದಂತಹ ತನಿಖೆ ವಿಚಾರವಾಗಿ ಏನನ್ನು ಒತ್ತಾಯ ಮಾಡಕ್ ಬಯಸ್ತೀರಾ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೆ ಸರ್ ಮೊತ್ತ ಮೊದಲಾಗಿ ಇವತ್ತು ಶಿವರಾಮೇಗೌಡ ನಮ್ಮ ಪೂಜಿನಿಯರಾದ ಪ್ರಧಾನಿಯಾದ ದೇವೇಗೌಡರ ಬಗ್ಗೆ ತುಂಬಾ ಅವಹೇಳನೆ ಕೊಟ್ಟಾರೆ ಅವರು ಸೂಸೈಡ್ ಮಾಡ್ಕೋಬೇಕಂತ ಸೂಸೈಡ್ ಇಂತ ಹಂದಿಗಳು ಮಾಡ್ಕೋಬೇಕು ಸರ್ ಆ ವ್ಯಕ್ತಿ ಅಲ್ಲ ಅದು ಹಿಮಾಲಯ ಪರ್ವತ ಅದು ಅವ್ರ ಬಗ್ಗೆ ಇಡೀ ಕರ್ನಾಟಕ ಗೊತ್ತಿದೆ ಇಡೀ ಕರ್ನಾಟಕದ ಜನತೆ ಗೊತ್ತಿದೆ ಅವ್ರ ವ್ಯಕ್ತಿತ್ವ ಏನಂತ ಅವರು ಪ್ರಧಾನಿ ಆಗ್ಬೇಕು ಈ ಮಣ್ಣಿನ ಅಂದ್ರೆ ಎಷ್ಟು ಶ್ರಮೆ ಇರ್ಬೋದು ಅದು ನೋಡಿ ಇವತ್ತು ನಾವು ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ಕನ್ನಡಿಗ ಒಬ್ಬ ಪ್ರಧಾನಿ ಆಗಿದಾನಂತ ಆ ವ್ಯಕ್ತಿ ಬಗ್ಗೆ ಅಂತ ಮಾತು ಹೇಳಿರೋದು ಸೊ ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಮುಂದೆ ನಮ್ಮ ಪ್ರಜ್ವಲ್ ಬಗ್ಗೆ ನೋಡಿ ಈ ತನಿಖೆ ಏನಿದೆಯೋ ಸಿ ಬಿ ಐ ಇಂದಾನೆ ಆಗ್ಬೇಕು ಎಸ್ ಐ ಟಿ ಇಂದ ಆದ್ರೆ ಇದಕ್ಕೆ ಪರಿಣಾಮ ಆಗೋದೆ ಇವ್ರು ಹೇಳ್ದಂಗೆ ಅದೇ ಇವಾಗ ಫೇಕ್ ಆಗಿದೆಯಲ್ಲ ಇದರಿಂದ ಸರ್ಕಾರಕ್ಕೂ ಮಾನ ಮರ್ಯಾದೆ ಹೋಗುತ್ತೆ ಕೋರ್ಟ್ ಅಲ್ಲಿ ನಿಮ್ ನಡೆಯಲ್ಲ ನ್ಯಾಯಾಲಯದಲ್ಲಿ ಜರ್ಜಿ ಹೇಳ್ದಂಗೆ ಅಲ್ಲಿ ಏನಾದ್ರು ನೀವು ಹಾಕಿರೋದು ಫೇಕ್ ಅಂತ ಹೋದ್ರೆ ನಿಮ್ ಅದಕ್ಕಿಂತ ಆಗೋ ಅನ್ಯಾಯ ಅದ್ಕಿಂತ ದೊಡ್ಡದಲ್ಲ ಸೊ ಬೆಟರ್ ಫಾರ್ ದ ಸೇಕ್ ಆಫ್ ರೆಸ್ಪೆಕ್ಟ್ ನಮ್ಮ ಗೌರವ ಕಾಪಾಡಕ್ಕೋಸ್ಕರ ಸಿಬಿಐ ತನಿಖೆ ಆಗಬೇಕು ಇಲ್ಲ ಜುಡಿಷಿಯಲ್ ಇನ್ಕ್ವೈರಿ ಆಗ್ಬೇಕು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್ ವೀಕ್ಷಕರ ಇದು ಫ್ರೀಡಂ ಪಾರ್ಕ್ ನಲ್ಲಿ ಜೆಡಿಎಸ್ ಏನು ಕಾರ್ಯಕರ್ತರು ಹಾಗೂ ನಾಯಕರುಗಳು ಮುಖಂಡರುಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವರ ಹೇಳಿಕೆ ವಿರುದ್ಧವಾಗಿ ಎಲ್ಲರ ಒತ್ತಾಯ ಕೂಡ ಒಂದೇ ಏನು ಅವರು ಕೇವಲ ಕ್ಷಮೆ ಕೇಳುವಂತದ್ದಲ್ಲ ಅವರಿಗೆ ಏನೋ ಒಂದು ತಕ್ಕ ಶಿಕ್ಷೆ ಕೂಡ ಆಗ್ಬೇಕು ಅನ್ನುವಂಥದ್ದು ಏನು ದೇಶದ ದೇಶದ ಪ್ರಧಾನಿಯಾಗಿ ಏನು ನಮ್ಮ ರಾಜ್ಯದಿಂದ ಮಣ್ಣಿನ ಮಗ ಏನು ದೇವೇಗೌಡರು ಏನು ರಾಜ್ಯಕ್ಕೆ ಒಂದು ಅತ್ಯಂತ ಕೀರ್ತಿಯನ್ನು ತಂದಂತಹ ವ್ಯಕ್ತಿಯ ವಿರುದ್ಧವಾದಂತಹ ಈ ಒಂದು ಹೇಳಿಕೆಯನ್ನ ತಾವು ಸಹಿಸಿಕೊಳ್ಳಲ್ಲ ಅನ್ನುವಂತಹ ಮಾತು ಅದೇ ರೀತಿ ಪ್ರಜ್ವಲ್ ಅವರ ಫ್ರೆಂಡ್ ಡ್ರೈವ್ ಕೇಸ್ ಏನಿದೆ ಆ ವಿಚಾರವಾಗಿ ಸೂಕ್ತವಾದ ತನಿಖೆ ಆಗ್ಬೇಕು ಅನ್ನುವಂಥದ್ದು ಎಲ್ಲಾ ಜೆ ಡಿ ಎಸ್ ಮುಖಂಡರುಗಳ ಒತ್ತಾಯ ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜಯ ಲೈಗೌಡ್ ಕರ್ನಾಟಕ ಟಿವಿ ಬೆಂಗಳೂರು